ಚಿಕ್ಕಬಳ್ಳಾಪುರ ಜಿಲ್ಲೆ ಸಿರಲಘಟ್ಟ ತಾಲೂಕು ಜಂಪೋಟೆ ಹೋಬಳಿಯಲ್ಲಿರುವ ಸುತ್ತೂರು ಗ್ರಾಮ ಇದು. ನಾನು ಈಸ್ಟ್ ವೆಸ್ಟ್ ಕಂಪ್ನಿಯಿಂದ ಈ ಜೋಳ ತಗೊಂಡ್ಬಂದು ಬೆಳೆ ಬೆಳೆದಿದ್ದೀನಿ. ಒಳ್ಳೆ ಲಾಭ ಇದೆ, ಆಯಿತಾ? ಒಳ್ಳೆ ಫಸಲು ಬಂದಿದೆ, ಇದರಿಂದ ಒಳ್ಳೆ ಲಾಭ ಇದೆ. ನಮ್ಮ ರೈತರು ಇದನ್ನ ಹಾಕ್ಲಿ, ಈ ಕಂಪ್ನಿಯಿಂದ ಎಲ್ಲರೂ ನಮ್ಮ ರೈತರು ಇದನ್ನ ಉಪಯೋಗಿಸ್ರಿ, ಒಳ್ಳೆ ಲಾಭ ಇದೆ. ಒಂದ್ ಎಕರೆಗೆ ಎಷ್ಟನ್ನು ಬರುತ್ತೆ? ಒಂದ್ ಎಕರೆಗೆ 8-10 ಟನ್ ಬರುತ್ತೆ. ಬೇರೆ ಬೆಳೆ ಬೆಳೆದ್ರೆ 4 ತಿಂಗಳು, ಬೇರೆ ಬೆಳೆಗೂ ಈ ಬೆಳೆಗಳ ವ್ಯತ್ಯಾಸ, ಅದರಿಂದ ಲಾಭಗಳು. ಬೇರೆ ಬೆಳೆ ಅಂದ್ರೆ 3-4 ತಿಂಗಳು ಆಗುತ್ತೆ, ಅದರಲ್ಲಿ ಬಂಡವಾಳ ಜಾಸ್ತಿ ಹಾಕ್ಬೇಕು. ಕ್ಯಾರೆಟು ಬೀಟ್ರೂಟ್ ಅಂದ್ರೆ ಬಂಡವಾಳ ಜಾಸ್ತಿ ಹಾಕ್ಬೇಕು, ಅದು 3-4 ತಿಂಗಳಾಗುತ್ತೆ. ಅದು ರೇಟ್ ಸಿಕ್ಕಿದ್ರೆ ಪರವಾಗಿಲ್ಲ, ರೇಟ್ ಸಿಕ್ಕಲ್ಲ ಅಂದ್ರೆ ಲಾಸ್ ಆಗುತ್ತೆ, ನಮ್ಮ ರೈತರಿಗೆ ತೊಂದರೆ ಆಗುತ್ತೆ. ಈ ಬೆಳೆನಿಂದ ನಮ್ಮ ಅದು ಒಂದು 20-25 ಸಾವಿರ ಬಂಡವಾಳ ಬೀಳುತ್ತೆ ಒಂದು ಎಕರೆಗೆ. ಬೆಳೆದ್ರೆ 1.5-2 ಲಕ್ಷ ಲಾಭ ಸಿಗುತ್ತೆ. ಎಲ್ಲ ಪ್ರತಿಯೊಬ್ಬ ರೈತರು ಈ ಬೆಳೆನ ಉಪಯೋಗಿಸಿ. ದನ ಕರುಗಳು ಮೇವು ಆಗುತ್ತೆ. ಈಗ ಅದಕ್ಕೆ ಏನಾದರೂ ರೋಗ ಬರುತ್ತಲ್ವಾ ತಳಿಗೆ? ರೋಗ ಬಂದ್ರೆ ಔಷಧಿಗಳಿದೆ, ಔಷಧಿಗಳು ಹೊಡಿಬೋದು. ಕಂಪ್ನಿ ಔಷಧಿಗಳಿದೆ, ಕಂಪ್ನಿ ಔಷಧಿಗಳು ಹೊಡೆದ್ರೆ ಕಂಟ್ರೋಲ್ ಆಗುತ್ತೆ. ನಾವು ಈ ರೈತರು ಬೆಳೆದಂತ ಬೆಳಿಗ್ಗೆ ಕೆಲವೆಲ್ಲ ಅದು ಯಾವ್ದೋ ರೋಗ ಬಂದು ಪಾಪ ಶಾನ ಅನುಭವಿಸ್ತಾವ್ರೆ. ಇರೋದ್ರಲ್ಲಿ ಜ್ವಾಳ ಬೆಳೆದವ್ರೆ ನಮ್ಮ ನಾಯಣ ಸಂಬಂಧವರು, ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ, ಒಂಥರ ಒಳ್ಳೆ ಬೆಳೆ ಬೆಳೆದವ್ರೆ ಅಂತ ನಮ್ಮ ಮನ್ಸು ಕನಿಸ್ತಾ ಇದೆ. ಈ ಬೆಳೆ ಉಪಯೋಗಿಸೋದ್ರೆ ಭಾರಿ ಒಳ್ಳೇದು, ಎಲ್ಲರಿಗೂ ಅನುಕೂಲ ಆಗುತ್ತೆ. ಸ್ಟಾರ್ಟ್ ಮಾಡಿ. ಸಿದ್ಲಘಟ್ಟ ತಾಲೂಕು 800 ಗ್ರಾಮ ಶ್ರೀಮಂಗಲ ಪಂಚಾಯತ್. ಟೊಮಾಟೋ ಬಗ್ಗೆ ಸ್ವಲ್ಪ ಸೇಸು ಟೊಮಾಟೋ ಅವೆಲ್ಲ ಮಾರ್ಕೆಟಲ್ಲಿ ಒಳ್ಳೆಯ ಬೆಲೆ ಬರ್ತದೆ, ಆಮೇಲೆ ಎಕರೆ ಮೇಲೆ ಒಳ್ಳೆ ಈಲ್ಡ್ ಬರ್ತದೆ, ಜೊತೆಗೆ ರೋಗ ತಡೀತದೆ, ಹಸಿಲುಮಾನ ತಡೀತದೆ, ರೈತನಿಗೆ ಲಾಭದಾಯಕವಾದಂಥ ನನ್ನ ಅಭಿಪ್ರಾಯ. ಈಸ್ಟ್ ವೆಸ್ಟ್ ಕಂಪ್ನಿ ಇತ್ತು ಶ್ರೇಯ, ಇದು ರೈತನು ಬೆಳೆದಿದ್ದಾದರೆ ಒಳ್ಳೆ ಈಲ್ಡ್ ಬರ್ತದೆ, 30-35 ಟನ್ನು ನಿರೀಕ್ಷೆ ಮಾಡ್ಬೋದು. ಆಮೇಲೆ ರೋಗ ತಡೀತದೆ, ಆಮೇಲೆ ಮಾರ್ಕೆಟಲ್ಲೂ ಒಳ್ಳೆ ಬೆಲೆ ಬರ್ತದೆ ರೈತನಿಗೆ, ಅದರಿಂದ ಪ್ರತಿಯೊಬ್ಬ ರೈತನಿಗೆ ಇದನ್ನು ಬೆಳಿಬೋದು. ಇದು ಎಲ್ಲ ಟೊಮೆಟೊ ಬೆಳೆಗಿಂತ ಈಸ್ಟ್ ವೆಸ್ಟ್ ಕಂಪ್ನಿ ಒಳ್ಳೆ ಗ್ರೋತ್ ಬೆಳೀತದೆ, ಆಮೇಲೆ ಗಿಡನೂ ಭಾಳ ಶಕ್ತಿ ಶಾಲಿಯಾಗಿ ಬೆಳೀತದೆ. ವಾತಾವರಣಕ್ಕೂ ಒಳ್ಳೇದು. ನಮ್ಮೂರಿನಲ್ಲೇ ನಮ್ಮ ಮಾಮ ಇದು ಬಾಕಿದ್ದಾನೆ, ಅವನು ಒಳ್ಳೆ ಕ್ರಾಪ್ ಬಂದಿದೆ. ಈಗ ಬಹುಶಃ 400-500 ರೂಪಾಯಿ ಮಾರ್ಕೆಟ್ನಲ್ಲಿ ಬೆಲೆ ಬರ್ತಾ ಇದೆ ಅಂತ ಅವನು ಹೇಳ್ತಾವ. ನನ್ನ ಹತ್ರ ಪರವಾಗಿಲ್ಲ, ರೈತರು ಹಾಕಿದ್ರೆ ಒಳ್ಳೆ ಬೆಳಿಬೋದು. ಮಾತಾಡಿ. ಎರಡು ವರ್ಷದಿಂದ ಕೆಲಸ ಮಾಡ್ತೀನಿ. ಈಶ್ವಶೀಸ್ ಮೊದಲಿಂದ ಗೊತ್ತಿರೋದಂದ್ರೆ ಗಾಡ್ಸ್ ಕಂಪ್ನಿ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿತ್ತು. ಗಾಡ್ಸ್ ಅಂದ್ರೆ ನಾಗ ಆಗಿರ್ಬೋದು, ಪಾಲಿ ಆಗಿರ್ಬೋದು, ನಾಜಿ ಆಗಿರ್ಬೋದು. ಬಟ್ ಈಗ ಟೊಮಾಟೋ ಬಂದಿದೆ, ಮತ್ತೆ ಸಿಹಿ ಜೋಳ ಬಂದಿದೆ, ಎಲ್ಲ ವೆರೈಟಿನೂ ಬಂದಿದೆ. ಅದರಲ್ಲಿ ವೈರಸ್ ಟಾಲರೆನ್ಸ್ ವೆರೈಟೀಸ್ ಬಂದಿದೆ, ಸಮ್ಮರ್ ವೆರೈಟೀಸು. ಅಂದರೆ ಒಂದು ಹಾಗಲಕಾಯಲ್ಲಿ ಬಂದ್ಬಿಟ್ಟು ಪ್ರಗತಿಯಿಂದ ಬಂದಿದೆ, ಇದರಲ್ಲಿ ಇಳುವರಿ ಜಾಸ್ತಿ, ಮತ್ತು ವೈರಸ್ ಚೆನ್ನಾಗಿ ತಡ್ಕೊಳ್ಳುತ್ತೆ. ಮತ್ತು ಇನ್ನೊಂದು ಬಂದ್ಬಿಟ್ಟು ಹೀರೆಕಾಯಿ ಬಂದಿದೆ, ನಾವಿ ಅಂತ ಬಂದಿದೆ, ಅದರದ್ದು ಅದನ್ನು ಅಷ್ಟೇ ಇಳುವರಿ ಜಾಸ್ತಿ, ಅದಕ್ಕೂ ವೈರಸ್ ಟಾಲರೆನ್ಸ್ ಇದೆ. ಮೊದಲು ನಾಗಪಾಲಿ ಅಂದರೆ ವೈರಸ್ ಅಂತ ಬಿಟ್ಟು ಅಂತ ಇದ್ರು, ಬಟ್ ಈಗ ವೈರಸ್ ಟಾಲರೆನ್ಸ್ ರೇಟಿಂಗ್ ಬಂದಿದೆ, ತಡ್ಕೊಳ್ಳೋ ಶಕ್ತಿ ಇದೆ. ಬಟ್ ವೈರಸ್ ಬರಲ್ಲ ಅಂತಲ್ಲ, ಬಂದ್ರೂ ತಡ್ಕೊಳ್ಳೋ ಶಕ್ತಿ ಇದೆ ನಮ್ಮದ್ರಲ್ಲಿ. ಮತ್ತು ಇನ್ನೊಂದು ಸಿಹಿ ಜೋಳ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸಿಹಿ ಜೋಳ ಅಂದರೆ ಒಂದು ಗೋಲ್ಡನ್ ಕಾಪ್ ಅಂತ ಹೇಳ್ಬಿಟ್ಟಿದೆ, ಅದು ಅದ್ಲಿ ವೆರೈಟಿ. ಬೇರೆ ತಳಿಗೆ ಕಂಪೇರ್ ಮಾಡಿ ಇದು ಗೋಲ್ಡನ್ ಕಾಪ್ ಅಂತ. ಬೇರೆ ತಳಿಗೆ ಕಂಪೇರ್ ಮಾಡಿದ್ರೆ 5-6 ದಿನ ಬೇಗ ಬರುತ್ತೆ, ಮತ್ತು ಇಳುವರಿ ಜಾಸ್ತಿ. ಒಂದು ಎಕರೆಗೆ ಅಂದರೆ 9-10 ಟನ್ ಬರುತ್ತೆ. ಇದು ಹುಳ ತಿನ್ನೋದಕ್ಕೆ ಸಹಾಯ, ಹುಳ ತಿಂದರೆ ಅದು ಸಹಾಯ ಮಾಡುತ್ತೆ. ಯಾಕಂದರೆ ಚಿಪ್ಪಿನಿಂಗ್ ಚೆನ್ನಾಗಿದೆ, ಬೇರೆ ಬೇರೆಯವ್ರಿಗೂ ಹಸ್ಕವರ್ ಚೆನ್ನಾಗಿರೋದ್ರಿಂದ ನಮಗೆ ಒಳಗಡೆಗೆ ಹುಳ ಹೋಗೋದಿಲ್ಲ, ಹುಳ ಡ್ಯಾಮೇಜ್ ಮಾಡೋದಿಲ್ಲ ಇದರಲ್ಲಿ. ಮತ್ತು ಮಲ್ಟಿಕಾಮಿಂಗ್ ಬರೋದಿಲ್ಲ, ಒಂದೇ ತಿನ್ನಲ್ಲಿ 3-4 ಬೇರೆ ತಳಿಗಳಲ್ಲಿ 3-4 ಬಂದ್ಬಿಡುತ್ತೆ. ಬಟ್ ನಮ್ಮಲ್ಲಿ ಅದರ ಬರೋದಿಲ್ಲ.
ಶ್ರೇಯ ಅಂತ ಹೇಳ್ಬಿಟ್ಟು ವೆರೈಟಿ ನಮ್ದು ಟೊಮೆಟೊ ಎಲ್ಲ ಕಾಲಕ್ಕೂ ಸೂಕ್ತವಾದ ತಳಿ ಇದು ನಾಲ್ಕು ಪಾಯಿಂಟ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ದೂರ ಸಾಗಾಣಿಕೆಗೆ ಸೂಕ್ತವಾದ ತಳಿ ಮತ್ತೆ ಗಟ್ಟಿ ಗಟ್ಟಿಮುಟ್ಟಾದ ಟೊಮೆಟೊ ಇದು ಮತ್ತೆ ಶೈನಿಂಗು ಅಷ್ಟೇ ಎಕ್ಸಲೆಂಟ್ ಶೈನಿಂಗು ಮಾರ್ಕೆಟ್ ಅಲ್ಲಿ ಎಲ್ಲರೂ ಶ್ರೇಯನೇ ಬೇಕು ಅಂತ ಹೇಳ್ತಿದ್ರೆ ಆತ ಇರೋವರೆಗೆ ಮತ್ತೆ ಬೆಂಗಿ ರೋಗ ಬರೋದಿಲ್ಲ ಇದರಲ್ಲಿ ಅಂಗಮಾರಿ ರೋಗಕ್ಕೆ ಮತ್ತೆ ಬೇರೆ ರೋಗಕ್ಕೆ ಎಲ್ಲದಕ್ಕೂ ತಪ್ಪಿರುತ್ತೆ ಚೆನ್ನಾಗಿ ಹೊಸ ಹೊಸ ತರಕಾರಿ ಇದು ಬಟರ್ನಟ್ ಅಂತ ಇದು ನಮಗೆ 65 ದಿನಕ್ಕೆ ಬರುತ್ತೆ ಮತ್ತೆ ಇದು ಒಂದು ಗಿಡಕ್ಕೆ 6 ರಿಂದ 7 ಕಾಯಿ ಬರುತ್ತೆ ಇದು ಯಾಕಪ್ಪ ಈ ತರ ಚೆನ್ನಾಗಿದೆ ಅಂತಂದ್ರೆ ನಾವು ಇದು ಹೊಸ ತಳಿ ಹೊಸ ವೆರೈಟಿ ಜನಗಳಿಗೆ ಚೆನ್ನಾಗಿ ಇದು ಅಕ್ಸೆಪ್ಟ್ ಮಾಡ್ಕೊಂತಾರೆ ಅನ್ನೋ ಇದರಿಂದ ನಾವು ಮಾಡಿದ್ದೀವಿ ಇದು ಕೀಪಿಂಗ್ ಕ್ವಾಲಿಟಿ ಬಂದ್ಬಿಟ್ಟು 9 ತಿಂಗಳಿಂದ 12 ತಿಂಗಳವರೆಗೂ ನಾವು ಕೀಪಿಂಗ್ ಕ್ವಾಲಿಟಿ ಮಾಡಬಹುದು ಏನು ಯಾವುದೇ ಕಾರಣಕ್ಕೂ ಇದು ಕೆಡೋದಿಲ್ಲ ಇದು ನಮ್ಮ ಈಸ್ಟ್ ವೆಸ್ಟ್ ಕಂಪನಿಯಲ್ಲಿ ಸಮ್ಮರ್ ವೆರೈಟಿ ಬೇರೆ ಇದೆ ಮತ್ತೆ ಮಳೆಗಾಲದಲ್ಲಿ ವೆರೈಟಿ ಬೇರೆ ಇದೆ ಬಟ್ ಸಮ್ಮರ್ ಅಲ್ಲಿ ನಾವು ನಾಜಿ ಅಂತ ಹೇಳ್ಬಿಟ್ಟು ಕುಕುಂಬರ್ ಇಟ್ಟಿದ್ದೀವಿ ಅದು ನಿಮ್ಗೆ ಇಳುವರಿ ಎಷ್ಟು ಇಳುವರಿ ಬೇಕಂದ್ರೆ ಎಷ್ಟು ಟೆಂಪರೇಚರ್ ಇದಾದ್ರೂ ನಿಮ್ಗೆ ಅದೇ ವೈರಸ್ ಕಡಿಮೆ ಬರುತ್ತೆ ಅದರಿಂದ ಇದನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡು ನಮ್ಗೆ ಮಾರ್ಕೆಟ್ ಅಲ್ಲಿ ಹೋದಾಗ ಮಾರ್ಕೆಟ್ ಅಲ್ಲಿ ಅಕ್ಸೆಪ್ಟೆನ್ಸ್ ಚೆನ್ನಾಗಿ ಬರಬೇಕು ಇಂಡಸ್ ಕಡೆಯಿಂದ ಚೆನ್ನಾಗಿ ಬರ್ಬೇಕಂದ್ರೆ ನಾಜಿ ಚೆನ್ನಾಗಿದೆ ಅಂದ್ರೆ ಈಗ ನಾವು ಮತ್ತೆ ಮಳೆಗಾಲಕ್ಕೆ ಕೊಡೋದಿಲ್ಲ ಚಳಿಗಾಲಕ್ಕೆ ಕೊಡೋದಿಲ್ಲ ಬೇಸಿಗೆ ಕಾಲಕ್ಕೆ ಸೂಕ್ತವಾದ ತಳಿ ಬೇಸಿಗೆ ಕಾಲಕ್ಕೆ ನೀವು ಯಾವ ಕಾಲಕ್ಕೂ ಕೊಡೋದಿಲ್ಲ ಮತ್ತು ಎಲ್ಲ ಕಾಲಕ್ಕೂ ಸೂಕ್ತವಾದ ತಳಿ ಎಲ್ಲ ಕಾಲಕ್ಕೂ ಹಾಕೋದು ಮತ್ತೆ ಗೊತ್ತಿರೋದಾದ್ರೆ ಈಸ್ಟ್ ವೆಸ್ಟ್ ಕಂಪ್ನಿ ಅಂದ್ರೆ ನಿಮ್ಗೆ ಚೆಂಡು ಹೂವದಲ್ಲಿ ಫೇಮಸ್ ಆಗಿತ್ತು ಆಲ್ಮೋಸ್ಟ್ ಐದು ವರ್ಷದಿಂದ ನಮ್ಮ ಹತ್ರ ತಳಿಗಿಲ್ಲ ಹಾಗಾಗಿ ನಾವು ಬೆಂಗಾಲ್ ಆರೆಂಜ್ ಮತ್ತೆ ಬೆಂಗಾಲ್ ಎಲ್ಲೋ ಅಂತ ಹೇಳ್ಬಿಟ್ಟು ಒಂದು 2 ವೆರೈಟಿ ಕೊಟ್ಟಿದ್ವಿ ಆರೆಂಜ್ ಅಲ್ಲಿ ಬಂದ್ಬಿಟ್ಟು ಬೆಂಗಾಲ್ ಆರೆಂಜ್ ಎಲ್ಲೋ ಅಲ್ಲಿ ಬಂದ್ಬಿಟ್ಟು ಬೆಂಗಾಲ್ ಎಲ್ಲ ಅನ್ಕೊಟ್ಟಿದ್ವಿ ಇದು ಯಾವ ತರ ಅಂದ್ರೆ ಇಳುವರಿ ಜಾಸ್ತಿ ಹೈಟ್ ವೆರೈಟಿ ಮತ್ತೆ ಬುಷಿ ಟೈಪ್ ಇರುತ್ತೆ ಮತ್ತೆ ಇಳುವರಿ ಜಾಸ್ತಿ ಆಗಿರೋದ್ರಿಂದ ನಿಮ್ಗೆ ಸ್ಪಾಂಜ್ ಟೈಪ್ ಇದೆ ಇದು ಗಟ್ಟಿನೂ ಇದೆ ಮತ್ತೆ ಸ್ಪಂಜ್ ಟೈಪ್ ಇದೆ ಬಾಲ್ ಶೇಪ್ ತರ ಇದೆ ಇಳುವರಿ ನಿಮ್ಗೆ ಏನಿಲ್ಲ ಅಂದ್ರೆ ಒಂದು ಗಿಡಕ್ಕೆ 4-5 kg ವರೆಗೂ ಬರುತ್ತೆ ಇದು ಮತ್ತೆ ಸಾಲಿಗೆ ಬಂದ್ಬಿಟ್ಟು ನಿಮ್ಗೆ 5 ಅಡಿ ಬೆಳೆಯಬೇಕಾಗುತ್ತೆ ಗಿಡದಿಂದ ಗಿಡಕ್ಕೆ 2.5 ಅಡಿ ಬೆಳೆಯಬೇಕಾಗುತ್ತೆ ಯಾಕಂದ್ರೆ ಹೈಟ್ ವೆರೈಟಿ ಇದೆ ಮತ್ತೆ ಬುಷ್ ಕೇಪ್ ಇದೆ ಮತ್ತೆ ನಾವು ಬೆಂಗಾಲ್ ಎಲ್ಲ ಬಂದ್ಬಿಟ್ಟು ಎಲ್ಲ ಕಾಲಕ್ಕೂ ಸೂಕ್ತವಾದ ತಳಿ ಬೆಂಗಾಲ್ ಆರೆಂಜ್ ಮಾತ್ರ ನಾವು ಸಮ್ಮರ್ ಅಲ್ಲಿ ಕೊಡೋದಿಲ್ಲ ಯಾಕಂದ್ರೆ ಶೇಡ್ ಆಗುತ್ತೆ ಮೇಲೆ ಎಲ್ಲ ವೈಟ್ ಕಲರ್ ಮಾಡೋದ್ರಿಂದ ನಾವು ಇದು ಮಾಡ್ತೀವಿ.